हाय हेलो नमस्कार वेलकम बैक टू माय यूट्यूब चैनल टाइम आगे 3 o'clock नानीवागिंद ब्लॉग ना स्टार्ट मांडिद्दीनि ಏನಕ್ಕೆ ಲೇಟ್ ಆಯ್ತಪ್ಪ ಅಂತಂದ್ರೆ ನಮ್ಮ ಮನೆಗೆ ಕೆಲಸದವಳು ಬರ್ತಿದ್ಲು ಇವತ್ತು ಊರಪ್ಪ ಅಂತ ಹೋಗಿದ್ದಾಳೆ ಅವಳು ಇವತ್ತು ಬಂದಿಲ್ಲ ಸೊ ನಾನು ಗುಡಿಯನ್ನು ಇಟ್ಕೊಂಡು ಅವಳನ್ನ ಆಟ ಆಡಿಸಿ ಆಮೇಲೆ ಅವಳನ್ನ ಊಟ ತಿಂಡಿ ಎಲ್ಲ ಮಾಡಿಸಿ ಅವಳನ್ನ ಮಲಗಿಸಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನನಗೆ ತುಂಬ ಜನ ಪ್ರೀವಿಯಸ್ ಬ್ಲಾಗ್ನ ನೋಡಿಬಿಟ್ಟು ಗುಡಿಯ ಬ್ಯಾಗ್ ಹಾಕ್ಕೊಂಡಿದ್ಲಲ್ವಾ ಆ ಬ್ಯಾಗ್ ಯಾವುದು ಯಾಕ ಅವಳಿಗೆ ಅಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದೀರಾ ಅಂಡ್ ಅದು ಅವಳದೇನ ಬ್ಯಾಗ್ ಆ ತರ ತುಂಬಾ ಕ್ವೆಶ್ಚನ್ಸ್ ಬಂದಿತ್ತು ಸೊ ನಾನು ಒಬ್ಬೊಬ್ಬರಿಗೆ ರಿಪ್ಲೈ ಮಾಡೋದಕ್ಕಿಂತ ಯಾಕೆ ನಾನು ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಇದನ್ನ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಅದು ನಾರ್ಮಲ್ ಬ್ಯಾಗ್ ಅಲ್ಲ ನಾನು ಅವಳಿಗೆ ಅಂತಾನೆ ತಗೊಂಡಿದ್ದು ಅದು ಒಂದು ಡೈಪರ್ ಬ್ಯಾಗ್ ಮಕ್ಕಳಿಗೆ ಅಂತಾನೆ ಸಿಗುತ್ತೆ ರಾದರ್ ದನ್ ನಾವು ಸೈಡ್ ಬ್ಯಾಗ್ ಹಾಕೋತೀವಲ್ವ ಅದರಲ್ಲಿ ಎಲ್ಲಾನು ಫುಲ್ ತುಂಬಿಕೊಂಡು ಹೋಗೋದಕ್ಕಿಂತ ಈ ಬ್ಯಾಗ್ ಅಲ್ಲಿ ಪ್ರತಿಯೊಂದನು ಪಾರ್ಟಿಷನ್ಸ್ ಇರುತ್ತೆ ಎಲ್ಲದಕ್ಕೂ ಪೇಸ್ಟ್ ಬ್ರಷ್ ಬಾಡಿ ಲೋಷನ್ ಬಾಡಿ ವಾಶ್ ಪ್ರತಿಯೊಂದಕ್ಕೂ ಮಕ್ಕಳನ್ನಲ್ಲೆ ತುಂಬಾ ಆಕ್ಸೆಸರೀಸ್ ಇರುತ್ತೆ ನಾವೆಲ್ಲಾದರೂ ಹೊರಗಡೆ ಹೊರಟಾಗ ಔಷಧಿ ಅಂತೆ ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಅಂತೆ ಪ್ರತಿಯೊಂದನು ನಾವು ಇಟ್ಕೊಂಡಬೇಕು ಸೋ ಅದಕ್ಕಾಗಿ ನಾನು ಅದರದ್ದು ಆ ಬ್ಯಾಗ್ದು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ಮದರ್ಸ್ಗೆ ಅದು ಹೆಲ್ಪ್ ಕೂಡ ಆಗುತ್ತೆ ಒಂದೇ ಸ್ಟ್ರೆಚ್ಚಲ್ಲಿ ಒಂದೇ ಬ್ಯಾಗಲ್ಲಿ ತುಂಬಿಕೊಂಡ್ರೆ ನಿಮಗೂ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಈ ಥರ ಬ್ಯಾಗ್ ಇದ್ದರೆ ನಿಮಗೂ ಹೆಲ್ಪ್ ಆಗುತ್ತೆ ಸೊ ಬನ್ನಿ ನಾನು ನಿಮ್ಗೆ ಆ ಬ್ಯಾಗ್ನ ತೋರಿಸ್ತೀನಿ ಸೊ ನೋಡಿ ಇದೆ ಆ ಬ್ಯಾಗ್ ಹಿಂಗೆ ನೀವು ಕ್ಯಾರಿ ಕೂಡ ಮಾಡ್ಬೋದು ಇಟ್ಕೊಂಡು ಜೀನ್ಸ್ ಹಾಕೊಂಡಾಗ ಅದಕ್ಕೂ ಸೂಟ್ ಆಗಿರುತ್ತೆ ಚೂಡಿದಾರ್ ಕುರ್ತಿ ಲೆಗಿನ್ಸ್ ಅದಕ್ಕೆ ಹಾಕೊಂಡು ಸೂಟ್ ಆಗಿರುತ್ತೆ ನಾನು ಇದನ್ನ ತಗೊಂಡಿದ್ದೀನಿ ಇದರಲ್ಲಿ ಲೆದರ್ ಬ್ಯಾಗ್ಸ್ ಹತ್ರ ಎಲ್ಲ ಇದೆ ಇದು ಸ್ವಲ್ಪ ವಾಟರ್ ಪ್ರೂಫ್ ಕೈಂಡ್ ಆಫ್ ಬ್ಯಾಗ್ ಇದು ಸೊ ನೋಡಿ ನಾನು ಫಸ್ಟ್ ಕಂಪಾರ್ಟ್ಮೆಂಟ್ ನಿಮ್ಗೆ ತೋರಿಸ್ತೀನಿ ಏನೂ ಜಾಸ್ತಿ ಇದರಲ್ಲಿ ಕಂಪಾರ್ಟ್ಮೆಂಟ್ಸ್ ಅಂತ ಎಲ್ಲ ಒಂದೇ ಕಂಪಾರ್ಟ್ಮೆಂಟ್ ಜೊತೆಗೆ ಇದೊಂದು ಸ್ಮಾಲ್ ಇದೆ ಸೊ ನೀವು ಇಲ್ಲಿ ಔಷಧಿ ಇಟ್ಕೊಳ್ಬೋದು ಅಥವಾ ಏನಿ ಬಾತಿಂಗ್ ಐಟಮ್ಸ್ ಲೈಕ್ ಪೇಸ್ಟ್ ಬ್ರಷ್ ಸೋಪು ಆ ಥರದನ್ನೆಲ್ಲ ಇಟ್ಕೋಬೋದು ಇದರೊಳಗಡೆ ಸೊ ನಾನು ಯೂಶ್ವಲಿ ಇದರಲ್ಲಿ ಒಂದು ಡೈಪರ್ ರ್ಯಾಶ್ ಕ್ರೀಮ್ ಗುಡಿಯಂದು ಆ್ಯಂಡ್ ಪೇಸ್ಟು ಒಂದು ಬ್ರಷ್ಷು ಇದನ್ನೆಲ್ಲ ಇಟ್ಕೊತೀನಿ ಆಮೇಲೆ ಬಾಡಿ ವಾಶ್ನ ಇಲ್ಲಿ ಸೈಡಿಗೆ ಇಟ್ಕೋತೀನಿ ನೋಡಿ ಇಲ್ಲಿ ಒಂದು ಪಾಕೆಟ್ ಥರ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಪಾಕೆಟ್ ಥರ ಕೊಟ್ಟಿದ್ದಾರೆ ಎರಡೂ ಸೈಡು ಇದೆ ಸೊ ನಾನು ಒಂದು ಸೈಡ್ ಬಾಡಿ ಲೋಷನ್ ಇಟ್ಕೋತೀನಿ ಒಂದು ಸೈಡ್ ಬಾಡಿ ವಾಶ್ ಇಟ್ಕೋತೀನಿ ಆ್ಯಂಡ್ ಇದರಲ್ಲಿ ನೋಡಿ ಫುಲ್ ಕಂಪ್ಲೀಟ್ ಏನೂ ಇಲ್ಲ ಇದರಲ್ಲಿ ಫುಲ್ ಆಲ್ ಓವರ್ ಇದೆ ಆ್ಯಂಡ್ ಒಳಗಡೆನೂ ಅಷ್ಟೇ ಇಲ್ಲಿ ಸೈಡಲ್ಲಿ ಹೇಗೆ ಪಾಕೆಟ್ ಇದೆ ಒಳಗಡೆನೂ ಎರಡು ಪಾಕೆಟ್ ಇದೆ ನೀವಲ್ಲಿ ಏನು ಬೇಕಾದರೂ ಇಟ್ಕೋಬೋದು ಆ್ಯಂಡ್ ಬಟ್ಟೆ ಅಂತಂದರೆ ನಾವು ನಾರ್ಮಲಾಗಿ ಒಂದು 4 ಜೊತೆ ಬಟ್ಟೆ ಇಟ್ಕೋತೀವಿ ಒನ್ ಡೇ ನೀವೆಲ್ಲಾದರೂ ಹೋಗ್ತೀನಿ ಅಂತಂದರೆ ಈ ಡೈಪರ್ ಬ್ಯಾಗು ತುಂಬಾ ಬೆಸ್ಟು ಆಮೇಲೆ ಎಲ್ಲಾದರೂ ಹೋಗಬೇಕಾದ್ರೂ ನೀವು ವನಟಿ ಬ್ಯಾಗ್ ಹಾಕ್ಕೊಳ್ಳೋದಕ್ಕಿಂತ ಇದನ್ನು ಸುಮ್ಮನೆ ಬ್ಯಾಗ್ ಪ್ಯಾಕ್ ಥರ ಹಿಂದೆ ಹಾಕ್ಕೊಂಡ್ಬಿಟ್ರೆ ಆರಾಮಾಗಿ ಚೆನ್ನಾಗಿರುತ್ತೆ ಓಡಾಡೋದಕ್ಕೆಲ್ಲ ಸೊ ನಾನು ಇನ್ನೊಂದ್ಸತಿ ಇಲ್ಲಿ ತುಂಬ ಕಂಪಾರ್ಟ್ಮೆಂಟ್ಸ್ ಇದೆ ಒಂದು 3 ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ ಆ್ಯಕ್ಚುಲಿ ಸೊ ನೀವು ಏನು ಬೇಕಾದರೂ ಇಟ್ಕೋಬೋದು ಇದರೊಳಗಡೆ ಔಷಧಿ ಬಾಟಲ್ ಆಗಿರ್ಬೋದು ಆಮೇಲೆ ಬಾಡಿ ಲೋಷನ್ ಒಳಗಡೆನೂ ಇಟ್ಕೋಬೋದು ವಾಟರ್ ಬಾಟಲ್ ಕೂಡ ಇಟ್ಕೋಬೋದು ಆಮೇಲೆ ಡೈಪರ್ ಪ್ಲಸ್ ಬ್ಯಾಗ್ನ ನೀವು ಅದನ್ನು ಇಲ್ಲಿ ನೀಟಾಗಿ ಅಲೈನ್ ಮಾಡ್ಕೊಂಡ್ಬಿಟ್ರೆ ಪ್ರತಿ ಸಲನೂ ನೀವು ಹುಡ್ಕೋಂಥ ಅವಶ್ಯಕತೆ ಇರಲ್ಲ ಸೊ ಇದು ಒಂದು ಬ್ಯಾಗ್ ನಾನು ಅಮೆಝಾನಲ್ಲಿ ತೊಗೊಂಡಿರೋದು ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಆ್ಯಡ್ ಮಾಡಿರ್ತೀನಿ ಸೊ ಚೆಕ್ ಮಾಡ್ಕೊಳ್ಳಿ ಸೊ ನೋಡಿ ಬ್ಯಾಗು ಇಷ್ಟೇ ಸೊ ಇದನ್ನ ಅವಳು ಹಾಕ್ಕೊಂಡಿದ್ಲು ಆ್ಯಕ್ಚುಲಿ ನಾನು ಯೂಶ್ವಲಿ ಹೊರಗಡೆ ಹೋಗಬೇಕಾದ್ರೆ ಬ್ಯಾಗ್ ಪ್ಯಾಕ್ನೇ ರೆಫರ್ ಮಾಡೋದು ನಾನು ಹಾಕ್ಕೊಂಡಿರ್ತೀನಲ್ವ ಸೊ ನನಗೂ ಕೊಡು ಅಮ್ಮ ಅಂದ್ಬಿಟ್ಟು ಅವಳು ಹಾಕ್ಕೊಂಡಿದ್ಲು ಈ ಬ್ಯಾಗ್ ಪ್ಯಾಕ್ನ ಸೊ ಅವಳದೇ ಅಲ್ವಾ ಸೊ ಅವಳಿಗೆ ಹಾಕಿದ್ದೆ ಸೊ ಇಷ್ಟು ಈ ಬ್ಯಾಗ್ನ ಡೀಟೇಲ್ಸ್ ಸೊ ನಾನು ಗುಡಿ ಹಂಗೆ ಯೂಸ್ ಮಾಡೋದು ಎಲ್ಲನೂ ಮಾಮಾ ಪ್ರಾಡಕ್ಟ್ಸೇ ಸೊ ನಾನೆಲ್ಲನೂ ಒಂದು ಸ್ಮಾಲ್ ಬಾಟಲ್ ಇಟ್ಕೊಂಡಿರ್ತೀನಿ ಟ್ರಾವೆಲ್ಗೆ ಅಂತಲೇ ಒಂದು ಬಾಟಲ್ಸ್ ಇಟ್ಕೊಂಡಿರ್ತೀನಿ ಆ್ಯಂಡ್ ಮನೇಲಿ ಯೂಸ್ ಮಾಡೋದಕ್ಕೆ ಅಂತಲೇ ಒಂದು ಇಟ್ಕೊಂಡಿರ್ತೀನಿ ಸೊ ಎಲ್ಲಾದರೂ ಹೋದಾಗ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮಿಸ್ಪ್ಲೇಸು ಆಗಬಾರ್ದು ಮತ್ತು ತಿರ್ಗಾ ಹೊಸದಾಗಿ ತೊಗೊಳೋದು ಆ ಥರದೆಲ್ಲ ನಾನು ಸ್ವಲ್ಪ ಮೇಂಟೈನ್ ಮಾಡೋದ್ರಲ್ಲಿ ನಾನು ಸ್ವಲ್ಪ ಲ್ಯಾಗಿಂಗು ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಸ್ಮಾಲ್ ಬಾಟಲ್ ಇಟ್ಕೊಂಡಿರ್ತೀನಿ ಅದು ನಾನು ಇನ್ನೊಂದ್ಸತಿ ಯಾವಾಗಾದರೂ ಹೊರಗಡೆ ಹೋಗಬೇಕಾದ್ರೆ ನಾನು ಹೀಗೆ ಅಲೈನ್ ಮಾಡ್ಕೊತೀನಿ ಅಂತ ನಾನು ನಿಮ್ಗೆ ಅದನ್ನು ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇವತ್ತು ನಾನು ನಿಮ್ಮ ಹತ್ರ ಒಂದು ಪೇರೆಂಟಿಂಗ್ ಟಿಪ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಯಾವತ್ತೂ ದೊಡ್ಡವರು ಅಷ್ಟೇ ಅವ್ರ ಎಲ್ಡರ್ಸ್ ಹೇಳಿದ ಮಾತ್ರ ಯಾವತ್ತೂ ಪಾಲಿಸಲ್ಲ ಹಾಗೆ ಇಷ್ಟು ಬುದ್ಧಿ ಇರೋ ನಾವೇ ಅದನ್ನ ಅವ್ರು ಹೇಳಿದ್ದನ್ನು ನಾವು ಕೇಳಲ್ಲ ಬಟ್ ತುಂಬ ಚಿಕ್ಕ ಮಕ್ಕಳು ನಾವು ಹೇಳಿದ್ದನ್ನು ಕೇಳಬೇಕು ಅಂತ ಅನ್ನೋದು ಅಂತ ಅಂದ್ಕೊಳ್ಳೋದು ಪೇರೆಂಟ್ಸ್
ಆ ದೊಡ್ಡ ಮಿಸ್ಟೇಕು ಆ್ಯಂಡ್ ದೊಡ್ಡ ತಪ್ಪು. ಯಾವತ್ತೂ ಅವರು ನಾವು ಹೇಳಿದ್ದನ್ನು ಕೇಳೋದಿಲ್ಲ ಮಕ್ಕಳು, ಅವ್ರಿಗೆ ಆ ಟೈಮ್ ಬೇಕು. ಯಾವುದೇ ಕಾರಣಕ್ಕೂ ನಾವೇನಾದರೂ ಮಕ್ಕಳಿಗೆ ಇದು ಮಾಡಬೇಡ ಅಂತ ಹೇಳಿರ್ತೀವಲ್ವ, ಅದನ್ನು ಅವ್ರು ಮಾಡ್ತಾರೆ. ಯಾಕಪ್ಪ ಅಂತಂದರೆ ಅವ್ರಿಗೆ ಎಲ್ಲೋ ನಮ್ಮ ಪವರ್ನ ನಾವು ಕಳ್ಕೊತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ನನ್ನ ಪವರ್ನ ಇವ್ರು ಕಿತ್ಕೋತಾ ಇದ್ದಾರೆ ಅನ್ನೋ ಫೀಲ್ ಬರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಡ ಅಂತೀವೋ ಅವ್ರು ಅದನ್ನೇ ಮಾಡೋದು ಜಾಸ್ತಿ. ಆ್ಯಂಡ್ ಅದನ್ನು ನಾವು ಹೇಗೆ ಅವ್ರಿಗೆ ಅರ್ಥ ಮಾಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೋಫಾ ಮೇಲೆ ಜಂಪ್ ಮಾಡ್ತಿರ್ತಾರೆ. ಸೊ ಸೋಫಾ ಮೇಲೆ ನೀನು ಜಂಪ್ ಮಾಡಬೇಡ ಅಂತ ನಾವು ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ರೆ ಅವ್ರು ಅದನ್ನು ಮಾಡೇ ಮಾಡ್ತಾರೆ, ಅದನ್ನು ಸ್ಟಾಪ್ ಅಂತೂ ಮಾಡಲ್ಲ. ಸೊ ನಾವೇನು ಮಾಡಬೇಕು, ಅವ್ರಿಗೆ ಇನ್ನೊಂದು ಆಪ್ಷನ್ ಕೊಡ್ಬೋದು. ಸೋಫಾ ಮೇಲೆ ಜಂಪ್ ಮಾಡಬೇಡ, ಇಲ್ಲಿದೆ ನೋಡು, ಈ ಇಲ್ಲಿ ಬಂದು ಜಂಪ್ ಮಾಡು, ಅಂದರೆ ಫ್ಲೋರ್ ಮೇಲೆ ಜಂಪ್ ಮಾಡು. ಅದವೈಸ್ ನಿಮ್ಮ ಮನೆಯಲ್ಲ ಟ್ರ್ಯಾಂಪೋಲಿನ್ಸ್ ಇಟ್ಕೊಂಡಿದ್ರೆ ಟ್ರ್ಯಾಂಪೋಲಿನ್ ಮೇಲೆ ಬಂದು ಜಂಪ್ ಮಾಡು, ಎಷ್ಟು ಫನ್ನಿ ಆಗಿರುತ್ತೆ ನೋಡು. ಅಥವಾ ಜಂಪಿಂಗ್ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ಇದ್ದರೆ ಅವರಿಗೆ ತೋರಿಸಿ. ಸೊ ದಟ್ ಅವರು ಅವಾಗ ನಿಮ್ಮ ಒಂದು ಮಾತಿಗೆ ಅಟ್ರ್ಯಾಕ್ಟ್ ಆಗಿಬಿಟ್ಟು ಅವರು ನೀವು ಹೇಳಿದ್ದನ್ನು ಕೇಳ್ತಾರೆ. ಡೈರೆಕ್ಟಾಗಿ ಹೇ ನೀನು ಇದನ್ನು ಮಾಡಬೇಡ, ಜಂಪ್ ಮಾಡಬೇಡ, ಇಳಿ ಕೇಳ್ಕಡೆ ಅಂತಂದರೆ ಡೆಫಿನೆಟ್ಲಿ ಅವರು ನಿಮ್ಮ ಮಾತನ್ನು ಕೇಳಲ್ಲ. ಇನ್ ಕೇಸ್ ಬಾಯಲ್ಲಿ ನೀರೆಲ್ಲ ಹಾಕ್ಕೊಂಡು ಎಲ್ಲ ಕಡೆ ಉಗಿತಾ ಇರ್ತಾರೆ ಸಮಟೈಮ್ಸ್ ಮಕ್ಕಳು. ಸೊ ಅವ್ರಿಗೆ ನೀನು ಉಗಿಬೇಡ ಅನ್ನೋದಕ್ಕಿಂತ ಇಲ್ಲಿ ಸಮಟೈಮ್ಸ್ ಮಕ್ಕಳು ಬಾಯಲ್ಲೆಲ್ಲ ನೀರು ತುಂಬಿಕೊಂಡು ಉಗಿತಾ ಇರ್ತಾರೆ ಎಲ್ಲಿ ಮನೆಯಲ್ಲೆಲ್ಲ. ಬಟ್ ಅವ್ರಿಗೆ ಒಂಥರ ಫನ್ ಆ್ಯಕ್ಟಿವಿಟಿ ಅಂತ ಅನಿಸುತ್ತೆ. ಬಟ್ ಅದನ್ನು ನೀವು ಅದನ್ನು ಇಲ್ಲಿ ಉಗ್ದ್ಯಾ, ಯಾಕೆ ಉಗ್ದೆ ಅಂತ ನೀವು ಅವ್ರಿಗೆ ಜೋರು ಮಾಡೋದಕ್ಕಿಂತ ವಾಶ್ ಬೇಸಿನ್ ಎಲ್ಲಿರುತ್ತೋ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ಮಾಲ್ ಸ್ಟೂಲ್ ಹಾಕಿ ಕೊಟ್ಬಿಟ್ಟು ಇಲ್ಲೇ ಉಗಿ, ಇಟ್ಸ್ ವೆರಿ ಫನ್ ಅಂತಂದ್ಬಿಟ್ಟು ಅವ್ರಿಗೆ ನೀವು ತೋರಿಸಿದ್ರೆ ಅವ್ರಿಗೊಂಥರ ಇದೇನು ಹೊಸದಾಗಿದೆಯಲ್ಲ ಅಂತಂದ್ಬಿಟ್ಟು ಅಲ್ಲೇ ಹೋಗಿ ಅವ್ರು ಆ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ಸೊ ಪ್ರತಿಯೊಂದು ಸತಿನೂ ನಾವು ಅವ್ರಿಗೆ ನೋ ಹೇಳಿದಾಗಲೂ ನಾವು ನೋ ಹೇಳಿದ್ದೀವಿ ಅಂತಂದರೆ ಅದಕ್ಕೆ ನಾವು ಅವ್ರಿಗೆ ಯಾವುದಾದ್ರೂ ಒಂದು ಆಲ್ಟರ್ನೇಟಿವ್ ಆಪ್ಷನ್ ಕೊಟ್ಟರೆ ಡೆಫಿನೆಟ್ಲಿ ಅವರು ಡೈವರ್ಟ್ ಆಗೇ ಆಗ್ತಾರೆ. ಆ್ಯಂಡ್ ಅವರ ಏನು ತಪ್ಪು ಮಾಡ್ತಿರ್ತಾರೋ ಅದನ್ನು ಓವರ್ಕಮ್ ಮಾಡ್ತಾರೆ. ಸೊ ನಾವು ಜೋರಾಗಿ ಬೈದು ಬಿಡೋದ್ರಿಂದ ಅಥವಾ ಹೊಡೆದು ಬಿಡೋದ್ರಿಂದ ಅವರು ಡೆಫಿನೆಟ್ಲಿ ನಮ್ಮ ಮಾತನ್ನ ಕೇಳೋದಿಲ್ಲ. ಆ್ಯಂಡ್ ಮೋರ್ ಓವರ್, ಮಕ್ಕಳು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ತಾಯಂದಿರಿಗೆ ತುಂಬ ಈಸಿಯಾಗಿ ಬೈದು ಬಿಡ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು, ಯಾರೇ ಹೊರಗಿನವರಾಗಿರ್ಬೋದು, ಪ್ರತಿಯೊಬ್ಬರೂ ತುಂಬ ಈಸಿಯಾಗಿ ಓ ನೀನು ಅವ್ರ ಅಮ್ಮ, ನೀನೇನು ಬುದ್ಧಿ ಕಲಿಸಿದ್ಯಾ, ಇದೇನು ಬುದ್ಧಿ ಕಲಿಸಿದ್ದಾರೆ ಆಯಿತಾ, ಈ ಥರದ್ದೆಲ್ಲ ಮಾತುಗಳು ಹೊರಗಡೆ ಪ್ರಪಂಚದಿಂದ ಹೆಣ್ಮಗಳು ಕೇಳಿದಾಗ ಅವಳು ತುಂಬಾ ಲೋ ಫೀಲ್. ಮೊದಲೇ ಆ ಪೋಸ್ಟ್ ಪಾರ್ಟಮು ಆ್ಯಂಡ್ ಡೆಲಿವರಿ ಪೀರಿಯಡು, ಇಟ್ಸ್ ಬಿನ್ ಲೈಕ್ ಯುನೋ ಒಂದೂವರೆ ವರ್ಷ ಎರಡು ವರ್ಷ ಅವಳಿಗೆ ಹೆಂಗಾಗ್ಬಿಟ್ಟಿರ್ತಾಳೆ ಅಂದರೆ ಒಂದು ಕಡೆ ಸ್ಟ್ರಕ್ ಆಗಿಬಿಟ್ಟಿರ್ತಾಳೆ. ಸೊ ಆ ಟೈಮಲ್ಲಿ ಅಗೇನ್ ಆ್ಯಂಡ್ ಅಗೇನ್ ನೀವು ಅವಳನ್ನ ಬ್ಲೇಮ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ಅವಳು ಇನ್ನೂ ಸಪ್ರೆಸ್ ಆಗ್ತಾಳೆ. ಆ್ಯಂಡ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಮೊದಲು ಹೆಂಗಿರ್ತಾಳೋ ಅದಕ್ಕಿಂತ ಡಬಲ್ ರೆಸ್ಪಾನ್ಸಿಬಿಲಿಟಿ ಅವಳ ಮೇಲೆ ಇರುತ್ತೆ. ಎಲ್ಲದನ್ನೂ ನಿಭಾಯಿಸ್ಕೊಂಡು ಸಮ್ಹೌ ಶಿ ಈಸ್ ಮ್ಯಾನೇಜಿಂಗ್ ಅವರ್ ಕಿಡ್ಸ್ ಆಲ್ಸೋ. ಕಿಡ್ ಆಗಿರ್ಬೋದು, ಕಿಡ್ಸ್ ಆಗಿರ್ಬೋದು, ಒಂದು ಮಗು ಇದ್ರೆ ಒಂದು ಎರಡು ಎಷ್ಟಾದರೂ ಇರ್ಬೋದು ಒಂದು ಒಬ್ಬ ತಾಯಿಗೆ. ಸೊ ನೀವು ಬ್ಲೇಮ್ ಮಾಡೋದಕ್ಕಿಂತ ಪ್ಲೀಸ್ ಅವ್ರನ್ನ ಸಪೋರ್ಟ್ ಮಾಡಿ. ಸೊ ದಟ್ ಅವ್ರು ಇನ್ನೂ ವೆಲ್ ಮ್ಯಾನೇಜ್ಡ್ ಆಗಿ ಪ್ರತಿಯೊಂದೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಅನ್ನೆಸೆಸರಿ ಪಾಯಿಂಟ್ ಮಾಡೋದಕ್ಕಿಂತ ಅವ್ರನ್ನ ಸಪೋರ್ಟ್ ಮಾಡಿ, ಎಸ್ಪೆಷಲಿ ಹಸ್ಬೆಂಡ್ಸ್ ಅವ್ರಿಗೆ ಸಪೋರ್ಟ್ ಮಾಡಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರೆ ಅದರಷ್ಟು ಸ್ಟ್ರೆಂತ್ ಹೆಣ್ಮಕ್ಳಿಗೆ ಬೇರೆ ಇನ್ಯಾವುದು ಇರಲ್ಲ ಅನ್ಕೋತೀವಿ. ಹೋಪ್ ಈ ವಿಡಿಯೋನ ನೋಡ್ತಾ ಇದ್ರೆ ಈ ಮಾತು ನಿಜ ಅನ್ಸಿದ್ರೆ ಡೆಫಿನೆಟ್ ಆಗಿ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಸೊ ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ಇದೇ ವಿಡಿಯೋದಲ್ಲಿ ನಾನು ಗುಡಿಯಂಗೆ ಯಾವುದೆಲ್ಲ ಟಾಯ್ಸ್ ನಾನು ಆನ್ಲೈನಲ್ಲಿ ಬೈ ಮಾಡಿದೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಪ್ರೀವಿಯಸ್ ವಿಡಿಯೋಸ್ಗಳನ್ನೂ ನೋಡಿ, ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ನಿಮಗೆ. ನಾನು ಕೆಲವೊಬ್ಬರ ಕಡೆಯಿಂದ ಕೆಲವೊಂದು ಪಾಸಿಟಿವ್ ರಿವ್ಯೂಸ್ ಸಿಗ್ತಿದೆ. ಸೊ ನನಗಿನ್ನೂ ಸ್ವಲ್ಪ ಮೋಟಿವೇಶನ್ ಸಿಗ್ದಂಗೆ ಫೀಲ್ ಆಗ್ತಿದೆ. ಸೊ ಇದೇ ಥರ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.